దాం శృతి ఇదిగా హెడ్ లైన్స్. ಹುಬ್ಬಳ್ಳಿ ಜನತೆ ಅನುಕೂಲಕ್ಕಾಗಿ ಎನಿ ಹೆಲ್ಪ್ ಅಂಡ್ ಡಿಮ್ಯಾಂಡ್ ಸರ್ವಿಸಸ್ ಆನ್ಲೈನ್ ಅಪ್ಲಿಕೇಶನ್ ಬಿಡುಗಡೆ. ಸರ್ಕಾರ ಸಹಯೋಗದೊಂದಿಗೆ ಎನಿ ಹೆಲ್ಪ್ ಅಂಡ್ ಡಿಮ್ಯಾಂಡ್ ಸರ್ವಿಸಸ್ ಉಳ್ಳ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸುವುದಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಪೂಜಾ ಶ್ರೀ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನಿ ಹೆಲ್ಪ್ ಸಹಾಯದಿಂದ ಗ್ರಾಹಕರಿಗೆ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ರಿಪೇರಿ ಹಾಗೂ ವಿವಿಧ ಬೇಡಿಕೆಯ ಸೇವೆಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಲು ವೇದಿಕೆ ಗ್ರಾಹಕರಿಗೆ ಸಹಾಯವಾಗಲಿದೆ. ಸದ್ಯ ಸಿಟಿಯಲ್ಲಿ ಮಾತ್ರ ಕೆಲಸ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳು ಸೇವೆ ಒದಗಿಸಲು ಸಿದ್ಧತೆ ನಡೆಸಲಾಗಿದೆ. ಇನ್ನು ಅನುಭವಿ ತಂಡ ಇತ್ತೀಚಿನ ತಂತ್ರಜ್ಞಾನ ಮತ್ತು ಬಳಕೆ, ಸಮಯ ಪ್ರಜ್ಞೆ, ಕಡಿಮೆ ಬೆಲೆಗಳು, ಆನ್ಲೈನ್ ಬುಕ್ಕಿಂಗ್, ಪಾವತಿ ಹಾಗೂ ನಿರ್ವಹಣೆ ನಮ್ಮ ಸೇವೆಗಳನ್ನು ಮನೆ ಮನೆಗೆ ತಲುಪಿಸುವುದು ನಮ್ಮ ಗುರಿಯಾಗಿರುತ್ತದೆ ಎಂದರು. ಇನ್ನು ನಮ್ಮಲ್ಲಿ ಪ್ರಮಾಣೀಕೃತ ವೃತ್ತಿಪರರು ಹಾಗೂ ಉತ್ತಮ ಮಟ್ಟದ ಸೇವೆಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ನೀಡುತ್ತಿದ್ದು, ನಮ್ಮಲ್ಲಿ ಕೆಲಸ ಮಾಡುವ ಎಲ್ಲ ವೃತ್ತಿಪರರ ಹಿನ್ನೆಲೆ ಪರಿಶೀಲನೆ ಮಾಡಲಾಗುತ್ತದೆ ಮತ್ತು ಅವರು ಗ್ರಾಹಕರಿಂದ ರೇಟಿಂಗ್ಸ್ ಪಡೆದಿರುವುದು ವಿಶೇಷವಾಗಿದೆ. ನಮಸ್ಕಾರ, ನಾನು ಪೂಜಾ ಅಂತ ಬಾಂಗ್ಳೂರಿಂದ ಟೆಲಿಕಾಮ್ ಗ್ರೂಪ್ಸ್ ಇಂದ ಬಂದಿದ್ದೀನಿ. ಇವತ್ತು ಎನಿ ಹೆಲ್ಪ್ ಕಮ್ಯುನಿಕೇಶನ್ಸ್ ಅಂತ ಹೇಳಿ ನಮ್ಮ ಕಂಪ್ನಿ ಥರ್ಡ್ ಇಯರ್ಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಎನಿ ಹೆಲ್ಪ್ ಕಮ್ಯುನಿಕೇಶನ್ಸ್ ಏನು ಅಂತಂದ್ರೆ ಇದು ಆನ್ ಡಿಮ್ಯಾಂಡ್ ಸರ್ವಿಸಸ್. ಇವತ್ತು ನಾವು ಹುಬ್ಳಿಯಲ್ಲಿ ಕೂಡ ಲಾಂಚ್ ಮಾಡ್ತಿದ್ದೀವಿ. ಅಂದರೆ ಈ ಆನ್ ಡಿಮ್ಯಾಂಡ್ ಸರ್ವಿಸ್ ಅಂದರೆ ಏನು ಅಂದರೆ ಪ್ರತಿನಿತ್ಯ ಮನೆಗೆ ಬೇಕಾಗಿರೋಂಥ ಅಗತ್ಯವಾದ ಸರ್ವಿಸಸ್. ಎಕ್ಸಾಂಪಲ್, ಇವಾಗ ವಾಷಿಂಗ್ ಮಿಷಿನ್ ರಿಪೇರ್ ಆಯಿತು ಮನೆಯಲ್ಲಿ, ಸೊ ಅದು ಹಾಗೆ ಲಾಂಗ್ ಟೈಮ್ ಇದಾಗಬೇಕಲ್ಲ, ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಬೇಕು. ಸೊ ಈ ಥರ ಸರ್ವಿಸಸ್, ಈ ಥರ 30 ಸರ್ವಿಸಸ್ನ ನಾವು ಎನಿಹೆಲ್ಪ್ ಮುಖಾಂತರ ನಾವು ಹುಬ್ಳಿಯಲ್ಲಿ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ದಟ್ ಯಾರಿಗೆ ಏನಾದರೂ ಎಮರ್ಜೆನ್ಸಿ ಈ ಥರ ಇಮಿಡಿಯೇಟ್ ಸರ್ವಿಸಸ್ ಬೇಕು ಅಂದರೆ ನಮ್ಮನ್ನು ರೀಚ್ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ನಾವು ರೆಕ್ಟಿಫೈ ಮಾಡ್ತೀವಿ. ಸೊ ನಮ್ಮನ್ನ ರೀಚ್ ಮಾಡಬೇಕು ಅಂದರೆ ಆ್ಯಪ್ ಮುಖಾಂತರ ಮಾಡ್ಬೋದು. ಎನಿಹೆಲ್ಪ್ ಆ್ಯಪ್ ಇದೆ, ಪ್ಲೇಸ್ಟೋರ್ಸ್ನಲ್ಲಿ ಡೌನ್ಲೋಡ್ ಮಾಡ್ಬೋದು, ಇಲ್ಲ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಮ್ಮ ನಂಬರ್ 8808039339, ಇಲ್ಲ ನಮ್ಮ ವೆಬ್ಸೈಟ್ಗೆ ಕೂಡ ಬಂದು ಅಲ್ಲಿ ಕೂಡ ನೀವು ಇಮಿಡಿಯೇಟಾಗಿ ಎಂಕ್ವೈರಿ ಪ್ಲೇಸ್ ಮಾಡಿದ್ರೆ ನಮ್ಮ ಬ್ಯಾಕ್ ಎಂಡಿಂದ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ರೀಚ್ ಮಾಡ್ತಾರೆ. ಸೊ ಇವಾಗ ಕೋವಿಡ್ ಇರೋದ್ರಿಂದ ಯಾವುದೇ ಆಗಲಿ ಸೋಷಲ್ ಡಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಯಾರನ್ನೇ ಆಗಲಿ ಮನೆಗೆ ಇನ್ವೈಟ್ ಮಾಡೋದು ಈ ಥರ ಸರ್ವಿಸಸ್ಗೆಲ್ಲ ತುಂಬ ಪ್ಯಾನಿಕ್ ಆಗಿರುತ್ತೆ. ಸೊ ಆ ಥರ ಪ್ಯಾನಿಕ್ ಸಿಚುವೇಷನ್ಸ್ ಬೇಡ. ಬಿಕಾಸ್ ಎನಿ ಹೆಲ್ಪ್ನಲ್ಲಿ ಇರೋ ಪ್ರತಿಯೊಂದು ಏಜೆಂಟ್ಸ್ ಏನಿರ್ತಾರೆ, ಈ ಏಜೆಂಟ್ಸ್ಗೆ ಟೆಸ್ಟ್ ಮಾಡಿರ್ತೀವಿ ಆಲ್ರೆಡಿ. ಎವ್ರಿಡೇ ಅವ್ರದ್ದು ಟೆಂಪ್ರೇಚರ್ ಟೆಸ್ಟ್ ಮಾಡಿದ್ದೀವಿ ಮತ್ತು ಬೇಕಾಗಿರೋ ಸೇಫ್ಟಿ ಮೆಷರ್ಸ್ ಜೊತೆಗೇ ನಿಮ್ಮ ಡೋರ್ ಸ್ಟೆಪ್ಸ್ಗೆ ನಾವು ಸರ್ವಿಸಸ್ಗೆ ನಾವು ಕಲಿಸೋದು. ಮತ್ತೊಂದು ಇನ್ನೊಂದು ಏನು ಅಂತಂದರೆ ಇದರಲ್ಲಿ ಅಮೌಂಟ್ ಅಂದರೆ ಸರ್ವಿಸಸ್ಗೆ ಯಾವುದೇ ರೀತಿಯಲ್ಲಿ ಸರ್ವಿಸ್ ಚಾರ್ಜಸ್ ಅಂತ ಹೇಳೋದಿಲ್ಲ. ನೀವು ನಮ್ಮನ್ನು ಪ್ಲೇಸ್ ಮಾಡಿದ್ಮೇಲೆ ಫಸ್ಟು ಬಂದು ಏಜೆಂಟ್ಸ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನೋಡ್ತಾರೆ. ಸೊ ನಿಮ್ಮ ಪ್ರಾಬ್ಲಮ್ಸ್ ಮೇಲೆ ನಿಮಗೆ ಪೇಮೆಂಟ್ಸ್ ಇದೆ, ಚಾರ್ಜಸ್ ಆಗುತ್ತೆ. ಅದನ್ನು ಕಂಪ್ಯಾರಿಟಿವ್ಲಿ ಮಾರ್ಕೆಟ್ ಪ್ರೈಸಸ್ಗಿಂತ ಲೆಸ್ ಆಗಿಯೇ ಇರುತ್ತೆ ಎನಿ ಹೆಲ್ಪಲ್ಲಿ. ಹಾಗೆ ಎನಿ ಹೆಲ್ಪ್ನಲ್ಲಿ ಪ್ಲೇಸ್ ಮಾಡುವಾಗ ದ ಫಸ್ಟ್ ಆರ್ಡರ್ಗೆ, ಸೆಕೆಂಡ್ ಆರ್ಡರ್ಗೆ ಕೂಪನ್ಸ್, ಕ್ಯಾಶ್ ಬ್ಯಾಕ್ ಆಫರ್ಸ್ನ ಕೂಡ ನಾವು ಆಲ್ರೆಡಿ ಪ್ರೊವೈಡ್ ಮಾಡ್ತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಹಮ್ಮದ್ ಜಾಕಿರ್ ಹುಸೇನ್, ವಿಷ್ಣು ಪ್ರಸಾದ್ ಇದ್ದರು.